ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ಕತೆ ಇದೆ. ಹೌದು, ಗಣಿತ ಟೀಚರ್ ಮೇಲೆ ಆದ ಲವ್. ಹಾಗಾದ್ರೆ ಮುಂದೆ ಆಗಿದ್ದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಗಣಿತ ಟೀಚರ್ ಮೇಲೆ ಹುಡುಗನಿಗೆ ಪ್ರೀತಿ ಆಗ್ತದೆ. ಮುಂದೆ ಏನಾಗ್ತದೆ ಹೇಳ್ತೀನಿ ನೋಡಿ. ಹೌದು, ಒಬ್ಬಳು ಟೀಚರ್ ಇರ್ತಾಳೆ, ಅವಳು ಒಬ್ಬಳೇ ಮನೆಯಲ್ಲಿರ್ತಾಳೆ ಕೂಡ. ಅವಳು ನೋಡೋಕ್ಕೆ ತುಂಬ ಯಂಗಾಗಿ ಎನರ್ಜೆಟಿಕ್ ಆಗಿ ಕೂಡ ಇರ್ತಾಳೆ. ಅವಳಿಗೆ 35 ವರ್ಷ ವಯಸ್ಸಾಗಿದ್ರು ಕೂಡ ಆಕೆ ಮದುವೆ ಆಗಿರುವುದಿಲ್ಲ. ಹೌದು, ಆದರೆ ಒಂದು ಹುಡುಗನ ಅವಳು ಲವ್ ಮಾಡ್ತಿರ್ತಾಳೆ. ಬಟ್ ಆ ಹುಡುಗ ಅವಾಗವಾಗ ಬಂದು ಹೋಗ್ತಿರ್ತಾನೆ. ಹೀಗೆ ಒಮ್ಮೆ ಗಣಿತ ಸ್ಕೂಲಲ್ಲಿ ಟೀಚ್ ಮಾಡಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಸ್ವಲ್ಪ ವೀಕ್ ಇರ್ತಾನೆ. ಅವರಿಗೆ ಮನೆಗೆ ಬಾ, ನಿಮಗೆ ಟ್ಯೂಷನ್ ಮಾಡ್ತೀನಿ ಅಂತ ಕೂಡ ಹೀಗೆ ಹೇಳುತ್ತಾಳೆ. ಫಾರ್ಮುಲಾಗಳು ನಿಮಗೆ ಅರ್ಥ ಆಗ್ತಿಲ್ಲ, ನೀನು ಸ್ಕೂಲಿಗೆ ಮನೆಗೆ ಬಾ ಅಂತ ಹೇಳಿದಾಗ ಈತ ಕೂಡ ಮನೆಗೆ ಬರ್ತಾನೆ. ಆವಾಗ ಮನೆಗೆ ಬಂದಾಗ ಟೀಚರ್ ಬ್ಯೂಟಿಫುಲ್ಲನ್ನು ನೋಡಿ ಇವನು ಕೂಡ ಒಪ್ಪಿಕೊಂಡು ಮನೆ ಡೈಲಿ ಟ್ಯೂಷನ್ಗೆ ಬರಲು ಶುರು ಮಾಡ್ತಾರೆ. ಒಂದು ದಿನ ಟ್ಯೂಷನ್ಗೆ ಬಂದಾಗ ಹೀಗೆ ಕಾಫಿ ತಿಂಡಿ ಅಂತ ಮಾಡ್ತಾ ಇರ್ತಾನೆ. ಮತ್ತೆ ಮಾರನೇ ದಿನ ಟೀ ಶರ್ಟ್ನಲ್ಲಿ ಆಕೆ ಬಂದು ಟ್ಯೂಷನ್ ಮಾಡಿಸಿದ್ದಾಳೆ. ಮೇಡಮ್, ನೀವು ನೋಡೋಕ್ಕೆ ತುಂಬಾ ಆಟ ಕಾಣ್ತಿದ್ದಾರೆ ಮೇಡಮ್, ನಿಜವಾಗ್ಲೂ ಕೂಡ ನಿಮ್ಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಂತ ಹೇಳ್ತಾಳೆ. ಆವಾಗ ಹೌದಾ, ಅಷ್ಟೊಂದು ಚೆನ್ನಾಗಿದ್ದೀನ ಅಂತ ಹೇಳಿ ಇವಳು ಕೂಡ ಬಿಲ್ಡಪ್ ತೊಗೊಂಡು ಹಂಗೆ ಅಟ್ಟದ ಮೇಲೆ ಹೋದಂಗೆ ಹೋಗ್ಬಿಡ್ತಾಳೆ. ನಂತರ ಹೀಗೆ ನಡೀತಾ ಇರುತ್ತೆ. ಕೊನೆಗೆ ಒಂದು ವಾರ ಕಳೆಯಿತು, 15 ದಿನನೂ ಕಳೆಯುತ್ತೆ. ಒಂದು ದಿನ ಟೀಚರ್ನ ಒಂದು ಬಟ್ಟೆನ ರೂಮಿಂದ ಮೆಲ್ಲಗೆ ಎತ್ಕೊಂಡು ಹೋಗಿ ಅದನ್ನೇ ಅವನ ರೂಮಲ್ಲಿ ಇಟ್ಕೊಂಡು ಆಟ ಆಡ್ತಾ ಕೂತ್ಕೊಂಡಿರ್ತಾನೆ. ಹಾಗೆ ಅವಳನ್ನು ನೆನಪಿಸ್ಕೊಂಡು ಅವಳಿಗೆ ತಪ್ಪಿಕೊಂಡ ಹಾಗೆ ಮುತ್ಕೊಟ್ಟಾಗಿ ಕನಸನ್ನು ಕೂಡ ಕಾಣ್ತಾ ಕೂತಿರ್ತಾನೆ. ಹೀಗೆ ಇದನ್ನು ಕಳೆಯುತ್ತೆ. ಮಾರನೇ ದಿನ ಟೀಚರ್ ಜೊತೆ ಪಾಠ ಹೇಳಿಸ್ಕೊಳಕ್ಕೆ ಬಂದಾಗ ಅವಳು ಹಾಟ್ ಆಗಿ ಸ್ಯಾರಿಲಿ ಕಾಣ್ತಿರ್ತಾಳೆ. ಅವಾಗ ಆಗಿದ್ದಾಗಲಿ ಅಂತೇಳಿ ಹೋಗಿ ತಪ್ಕೊಂಡ್ಬಿಡ್ತಾನೆ. ಅವಾಗ ತಪ್ಕೊಂಡು ಏನು ಮಾಡ್ತಿದ್ದೆ ಅಂತ ಕೇಳಿದಾಗ, ಇಲ್ಲ ಮೇಡಮ್, ನೀವು ನೋಡ್ತಿದ್ರೆ ನಂಗೆ ತುಂಬಾ ಇಷ್ಟ ಆಗ್ತಿದೆ, ದಯವಿಟ್ಟು ಪ್ಲೀಸ್ ನನ್ನ ಲವ್ ಮಾಡ್ತೀನಿ ಅಂತ ಕೇಳಿ ಇದು ಮಾಡ್ತಾನೆ. ಸರಿ ಅಂತ ಹೇಳಿ ಇಬ್ಬರು ಕೂಡ ಮಂಚದ ಆಟಕ್ಕೆ ಜಾರಿ ಬಿಡ್ತಾರೆ. ಹೌದು, ಮಂಚದ ಆಟಕ್ಕೆ ಜಾರಿ ಬಿಟ್ಟಾಗ ಮತ್ತೆ ಮಾರನೇ ದಿನ ಬೆಳಗ್ಗೆ ಅವನ ಲವರು ಫೋನ್ ಮಾಡ್ತಿರ್ತಾಳೆ. ಅವಾಗ ಟೀಚರ್ ಲವ್ ಫೋನ್ ಮಾಡಿದ್ದನ್ನು ಇದನ್ನು ನೋಡಿ, ಮೇಡಮ್ ನನಗ್ಯಾಗ ನಿಮ್ಮ ಲವರ್ ವಿಷಯ ಹೇಳಿಲ್ಲ, ಅಯ್ಯೋ ಅವನಿಗೆ ಹೇಳೋಣ ಅಂದ್ಕೊಂಡು, ಅವನಂತ ಸೈಕ್ ನನ್ನ ಮಗ, ಅದಕ್ಕೋಸ್ಕರ ನಿಂಗೆ ಹೇಳಿಲ್ಲ, ಫಸ್ಟ್ ನೀನು ಇಲ್ಲಿಂದ ಹೊರಡು ಅಂತೇಳಿ ಹೇಳ್ತಾಳೆ. ಹೀಗೆ ಅವನು ಕೂಡ ಹೋಗ್ತಾನೆ. ಈ 2 ದಿನ 3 ದಿನ 4 ದಿನ ಕಳೆಯುತ್ತೆ. ಸ್ಕೂಲಲ್ಲಿ ಕೂಡ ಟೀಚರ್ ಸಿಗ್ತಾ ಇರಲ್ಲ. ಆಮೇಲೆ ಇವನು ಕೂಡ ಫೋನು ಮೆಸೇಜ್ ಮಾಡಿದ್ರೆ ಯಾವುದಕ್ಕೂ ಕೂಡ ಟೀಚರ್ ರೆಸ್ಪಾನ್ಸ್ ಮಾಡಲ್ಲ. ಒಂದು ದಿನ ಸ್ಕೂಲಲ್ಲೇ ಟೀಚರ್ ಗಡ್ಡ ಹಾಕಿಕೊಂಡು, ಯಾಕೆ ಮೇಡಮ್ ಹಿಂಗೆ ಮಾಡ್ತಿದ್ದಾರೆ, ನನ್ನನ್ನು ಏನಕ್ಕೆ ಅವಾಯ್ಡ್ ಮಾಡ್ತಿದ್ದೀರಾ ನೀವು ಹೇಳಿ ಅಂತ ಹೇಳ್ತಾಳೆ. ಆದರೂ ಕೂಡ ಅವಳು ಉತ್ತರ ಕೊಡದಲ್ಲೇ ಮನೆಗೆ ಹೋಗ್ಬಿಡ್ತಾಳೆ. ನಂತರ ಮನೆಗೆ ಕೂಡ ಹೋಗಿ, ಮೇಡಮ್ ನಾನು ಯಾಕೆ ನೀವು ಅವಾಯ್ಡ್ ಮಾಡ್ತಿದ್ದೀರಿ ಹೇಳಿ ಅಂತ ಹೇಳಿದಾಗ, ನನ್ನ ಗಂಡ ಸೈಕ್ ಅವನಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ, ನಾನು ಏನು ಮಾಡೋದೋ ಗೊತ್ತಾಗ್ತಿಲ್ಲ ಅಂತೇಳಿ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ನಂತರ ನೀವು ಏನು ಯೋಚನೆ ಮಾಡಿಬಿಡಿ ಮೇಡಮ್, ನಾನಿದ್ದೀನಿ, ನಾನು ಅವನು ಮುಗಿಸ್ತೀನಿ ಬಿಡಿ ಅಂತ ಹೇಳಿ ಹೇಳ್ತಾನೆ. ನಂತರ ಮಾರನೇ ದಿನ ಅವನು ಅವ್ರ ಜೊತೆ ಹೋಗೋದನ್ನು ನೋಡಿ, ಮೇಡಮ್ ಯಾರದು ನಿಮ್ಮ ಜೊತೆ ಅವನೇನಾ ಅಂತ ಕೇಳಿದಾಗ, ಇಲ್ಲ ಇಲ್ಲ ನಮ್ಮ ಅಣ್ಣ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ನಂತರ ಹೌದು ಅಣ್ಣನ ಅಂದ್ಕೊಂಡು, ಆದರೂ ಅವನಿಗೆ ಒಂದು ಅನುಮಾನದ ದೃಷ್ಟಿ ಅಲ್ಲಿಗೆ ಇರ್ತದೆ. ನಂತರ ಮನೆಗೆ ಮಾರನೇ ದಿನನೇ ಬಂದು, ಯಾಕೆ ಮೇಡಮ್ ನಿಮ್ಮ ಅಣ್ಣನವರು ಏನಕ್ಕೆ ವಿಚಾರಲಿದ್ದೀರಾ, ಏನಕ್ಕೆ ಕಳ್ತಿದ್ದೀರಾ ಹೇಳಿ ಅಂತ ಕೇಳಿದಾಗ, ನಾನು ನಿಮ್ಮ ಜೊತೆ ಸೇರಿದ್ದೆನಲ್ಲ, ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಒಂದು ಸುಳ್ಳು ಹೇಳ್ತಾನೆ. ಓ ಹೌದಾ, ಏನು ಮಾಡೋದು ಮೇಡಮ್ ಅಂದಾಗ, ಅವಶ್ಯ ಮಾಡಿಸ್ಬೇಕು, ಒಂದು 10,000 ದುಡ್ಡಿದ್ರೆ ಕೊಟ್ಟಿರು ಅಂತ ಹೇಳಿದಾಗ ಫ್ರೆಂಡಿಗೆ ಫೋನ್ ಮಾಡಿ ಸಾಲವನ್ನು ಇಸ್ಕೊಂಡು 10,000 ರೂಪಾಯಿ ತಂದು ಕೊಡ್ತಾರೆ. ಟೀಚರು ಫುಲ್ ಖುಷಿಯಾಗ್ಬಿಡ್ತಾಳೆ. ನಂತರ ಅವನ ಲವರ್ ಇವಳು ಸೇರ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಅವನ್ನೇ ಕಿಡ್ನಾಪ್ ಮಾಡಿಬಿಡ್ತಾರೆ. ಕಿಡ್ನಾಪ್ ಮಾಡಿ ಅವ್ರ ಅಪ್ಪಂಗೆ ಫೋನ್ ಮಾಡಿ 1 ಕೋಟಿ ರೂಪಾಯಿ ಬೇಡಿಕೆ ಇಡ್ತಾರೆ. ನಂತರ ಅವರು ಪೊಲೀಸ್ ಕೂಡ ಕಂಪ್ಲೇಂಟ್ ಕೊಡ್ತಾನೆ, ಪೊಲೀಸ್ ಜೊತೆ ಟ್ರ್ಯಾಕ್ ಮಾಡ್ತಾರೆ, ಆದರೆ ಟ್ರ್ಯಾಕ್ನಲ್ಲಿ ಕೂಡ ಸಿಗಿ ಹಾಕೊಳ್ಳೋದಿಲ್ಲ. ನಂತರ ಈ ಟೀಚರು, ನಾನು ನಿಮ್ಮ ಮಗನ ಲವ್ ಮಾಡ್ತಿದ್ದೆ, ಬಟ್ ಈಗ ಅವೆಲ್ಲ ಕತೆ ಬೇಡ, ಬಟ್ ಈ ನಿಮ್ಮ ಮಗನ ಉಳಿಸೋದು ಇಲ್ಲಿ ಮೊದಲನೇ ಆದ್ಯತೆ ಅಂತ ಹೇಳಿ ಹೇಳ್ತಾಳೆ. ನಂತರ ನೀವು 1 ಕೋಟಿ ರೂಪಾಯಿ ನನಗೆ ಕೈ ಕೊಡಿ, ಅವನಿಗೆ ನಾನು ಹೋಗ್ಬಿಟ್ಟು ನಾನು ಕೊಟ್ಬಿಟ್ಟು ನಾನು ನಿಮ್ಮ ಮಗನ ಬಿಡಿಸ್ಕೊಂಡ್ಬರ್ತೀನಿ ಅಂತ ಹೇಳಿ ಹೇಳ್ತಾರೆ. ನಂತರ ಪೊಲೀಸ್ನವ್ರಿಗೆ ಅವ್ರ ಅಪ್ಪ ಅಮ್ಮಗೂ ಇವಳ ಮೇಲೆ ಒಂದು ಅನುಮಾನ ಬರ್ತದೆ, ಇಲ್ಲಿ ಅಂತ ಅವಳಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಹಾಗೆ ಹಿಂದಿನ ಕೂಡ ಫಾಲೋ ಮಾಡ್ತಾರೆ. ಆಗ ಫಾಲೋ ಮಾಡೋಕ್ಕೆ ಹೋದಾಗ ಇವಳನ್ನ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡ್ತಾನೆ, ತಪ್ಪಿಸಿಕೊಂಡು ಬಂದ ನಂತರ ನಾಟಕ ಆಡ್ತಾಳೆ, ದುಡ್ಡು ಮತ್ತೆ ಹೇಳ್ಕೊಂಡು ಹೋದ ಅಂತ ಸುಳ್ಳು ಹೇಳ್ತಾರೆ. ಅವಾಗ ಪೊಲೀಸ್ನವ್ರು ತೆಗೆದು ಕೆನ್ನೆಗೆ ಬಾರಿಸಿ, ನೀನು ಇದರಲ್ಲಿ ಶಾಮೀಲಾಗಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಬಾಯ್ಬಿಡ್ತಾರೆ. ನಂತರ ಅವನು ಕೂಡ ಅರೆಸ್ಟ್ ಮಾಡಿ ಹುಡುಗನನ್ನು ಬಿಡಿಸಿ, ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದಾಗ, ಅವನು ಶ್ರೀಮಂತ ಮನೆ ಹುಡುಗ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ಅವನ ಜೊತೆ ಮಂಚ ದಾಟ ಆಡಿ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಣ ಅಂದ್ಕೊಂಡು, ಯಾಕೋ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಂತರ ಈ ಥರ ಕಿಡ್ನಾಪ್ ಐಡಿಯಾವನ್ನು ಯೋಚನೆ ಮಾಡಿದ್ದೆ, ಯಾಕೆಂದರೆ ನನ್ನ ಲವರ್ಗೆ ಯಾವುದೇ ರೀತಿ ಕೆಲಸ ಇಲ್ಲ, ಅದರಿಂದ ಈ ಕೆಲಸ ಮಾಡಿದೆ ಅಂತ ಹೇಳಿ ಒಪ್ಪಿಕೊಳ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕ್ಕ ಹುಡುಗ ಅಂತ ಕಾಡದೆ ಅವನ ಜೊತೆ ಮಂಚ ದಾಟವನ್ನು ಆಡಿ ದೇಹವನ್ನು ತೋರಿಸಿ ದುಡ್ಡನ್ನು ಹೇಗೆ ಸಂಪಾದನೆ ಮಾಡಲು ಹೊರಟರು. ಕೊನೆಗೆ ಇವಳು ಏನಾದರೂ ಅಂತ ನಿಮಗೆ ಗೊತ್ತಾಯ್ತಲ್ಲ. ಹಾಗಾದರೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಾಮಾಜಿಕ ಕಳಕಳಿ